ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಕುಕ್ಕರ್ ಯೂಸ್ ಮಾಡಿ ಅವರೆಕಾಳು ಮತ್ತು ಬೀನ್ಸ್ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ನಿಮಗೆ ರೊಟ್ಟಿಗೆ ಚಪಾತಿಗೆ ಮತ್ತು ಅನ್ನದ ಜೊತೆಗೂ ನೀವು ಊಟ ಮಾಡ್ಬೋದು ಇದಕ್ಕೆ ಕ ಕೊಬ್ಬರಿ ಬೇಕು ಅಂತಿಲ್ಲ ಮಸಾಲ ರುಬ್ಬಬೇಕು ಅಂತಿಲ್ಲ ಅಂತ ಹತ್ತು ನಿಮಿಷದಲ್ಲೆಲ್ಲ ನೀವು ಅವರೆಕಾಳು ಬೀನ್ಸ್ ಪಲ್ಯನ ರೆಡಿ ಮಾಡಿಬಿಡ್ಬೋದು ಯಾವ ಥರ ಅಂತ ಹೇಳ್ತೀನಿ ನೋಡಿ ನಾನಿಲ್ಲಿ ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ನಾನು ಅದು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಅದು ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಮೇಲೆ ಜೀರಿಗೆ ಸ್ವಲ್ಪ ಹಾಕಿದ್ದೀನಿ ಇದೆರಡು ಚಟಪಟ ಅಂತ ಮೇಲೆ ಸ್ವಲ್ಪ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಉದ್ದುದ್ದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಸಮ್ ಟೊಮೊಟ ಸಣ್ಣಕ್ಕೆ ಹೆಚ್ಚಿರೋದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಎಣ್ಣೆಯಲ್ಲಿ ಅದು ಫ್ರೈ ಆದಮೇಲೆ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ಅದಾದಮೇಲೆ ಬೀನ್ಸನ್ನ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಇಲ್ಲಿ ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಬೀನ್ಸನ್ನು ಅದಾದಮೇಲೆ ಮೇಲೆ ಕಾಳು ಸುಲಿದು ಇಟ್ಕೊಂಡಿರಬೇಕು ನಾವು ಮುಂಚೆನೇ ನೋಡಿ ಬೀನ್ಸ್ ಒಂದು ಸ್ವಲ್ಪ ಎರಡು ಮೂರು ನಿಮಿಷ ಫ್ರೈ ಮಾಡಿ ಬೀನ್ಸನ್ನು ಆಯಿಲಲ್ಲಿ ಅದಾದಮೇಲೆ ಅವರೆಕಾಳು ನೋಡಿ ಅವರೆಕಾಳು ಇಟ್ಕೊಂಡಿರ್ತೀವಲ್ಲ ನಾವು ಸುಲಿದ್ಬಿಟ್ಟು ಸಿಪ್ಪೆ ತೆಗೆದು ಆ ಅವರೆಕಾಳು ನೋಡಿ ಇದು ಒಂದು ಕಾಲು ಕೆ ಜಿಯಷ್ಟಿದೆ ಅವರೆಕಾಳು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಇವಾಗಿದನ್ನು ನೀಟಾಗಿ ಮಿಕ್ಸ್ ಮಾಡಿ ಅವರೆ ಕಾಳು ಬೀನ್ಸು ಟೊಮೊಟೊ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಒಗ್ಗರಣೆಯಲ್ಲಿ ಆ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ನೋಡಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ಇದನ್ನು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಹಾಕಿ ಇಲ್ಲಿ ನೀವು ನಾನು ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೋಬೋದು ನೀವು ಇಲ್ಲಿ ಉಪ್ಪನ್ನು ಒಂದು ಸ್ವಲ್ಪ ಅರ್ಶನದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಅಲ್ಲಿ ನೋವು ನೋ ಖಾರ ನೋಡಿ ಹಾಕಿ ನೀವು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕಿದ್ದೀನಿ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲದೂ ಒಂದು ಎರಡು ಮೂರು ನಿಮಿಷ ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ ಒಂದು ಐದು ನಿಮಿಷ ಬೇಯಿಸ್ಬೇಕಾಗತ್ತೆ ನಾವು ಇದನ್ನು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸಿ ಇದನ್ನು ನೋಡಿ ಅದಾದಮೇಲೆ ಒಂದು ಸ್ವಲ್ಪ ಮಸಾಲ ಎಲ್ಲ ಹಿಡ್ದಿದೆ ಇದು ಮಸಾಲ ಅಂದರೆ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಇದನ್ನು ಮತ್ತೆ ಮಿಕ್ಸ್ ಮಾಡಿ ನೀಟಾಗಿ ನೀರೆಲ್ಲ ಇದಾಗೋ ಥರ ಎಲ್ಲ ಕಡೆ ಮಿಕ್ಸ್ ಆಗಬೇಕು ನೋಡಿ ಅದಾದಮೇಲೆ ಇವಾಗ ನಾನು ಕುಕ್ಕರ್ದು ಲಿಡ್ ಇರುತ್ತಲ್ಲ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಒಂದೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು ಪಲ್ಯ ಸ್ವಲ್ಪ ಗಟ್ಟಿ ಮಾಡ್ತಾ ಇಲ್ಲ ಸ್ವಲ್ಪ ಅನ್ನಕ್ಕೂ ಅಡ್ಜಸ್ಟ್ ಆಗೋ ಥರ ಇದ್ದೀನಿ ನಾನು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಹಾಕಿದ್ದೀನಿ ನೀವು ರೊಟ್ಟಿ ಚಪಾತಿಗೆ ಊಟ ಮಾಡೋದಾದರೆ ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಜುಲ್ ನಿಮ್ಮದು ಅವರೇ ಜಾಸ್ತಿ ಬೇಯಬೇಕು ಅಂತಂದರೆ ಒಂದು ಮೂರಿಂದ ನಾಲ್ಕು ವಿಷಲ್ ಮಾಡಿಸ್ಕೊಳ್ಳಿ ನೋಡಿ ಆಗಿದೆ ಇವಾಗ ಕುಕ್ಕರ್ ತಣ್ಣಗಾದಮೇಲೆ ತೆಗೀತಾ ಇದ್ದೀನಿ ನನ್ನ ಕ್ಯಾಪನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನೋಡಿ ಇದೊಂದು ಪೌಡರ್ ಹಾಕ್ತೀನಿ ಅಷ್ಟೇ ನಾನು ಪಲ್ಯ ಗಟ್ಟಿ ಬರೋದಕ್ಕೆ ಇದು ಪಲ್ಯದ ಪುಡಿ ಅಂತ ಮಾಡಿಟ್ಕೊಂಡಿರ್ತೀವಲ್ಲ ನಾವು ಅದು ವೀಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಬೇಕಂದರೆ ಅಲ್ಲಿ ನೋಡಿ ನೀವು ಮಾಡ್ಕೋಬೋದು ಒಂದೆರಡು ಸ್ಪೂನಷ್ಟು ಈ ಪಲ್ಯದ ಪುಡಿ ಹಾಕಿ ಮತ್ತೆ ಒಂದು ಐದು ನಿಮಿಷ ಕುದಿಸ್ತೀನಿ ಅಷ್ಟೇ ನಾನು ಈ ಪಲ್ಯನ ನೋಡಿ ಈ ಪಲ್ಯದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಮಸಾಲೆ ಎಲ್ಲ ಹಿಡಿಯೋ ಥರ ಕುದಿಸ್ಕೋಬೇಕಾಗತ್ತೆ ನೋಡಿ ಆಗಿದೆ ಇದು ಇವಾಗ ಪಲ್ಯ ಒಂದು ಐದು ನಿಮಿಷ ಕುದ್ರೆ ರೆಡಿ ಆಗುತ್ತೆ ಇವಾಗ ಕುದ್ದಿದೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು ಇದು ನೀವು ಪಲ್ಯನ ರೊಟ್ಟಿ ಚಪಾತಿ ಅನ್ನದ ಜೊತೆ ಎಲ್ಲ ಊಟ ಮಾಡ್ಬೋದು ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಇದು ಪಲ್ಯ ನೀವು ಒಂದ್ಸಲ ಈ ಪಲ್ಯನ ಟ್ರೈ ಮಾಡಿ ಇಷ್ಟ ಆದರೆ ನೀವು ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಲ್ಲಿರೋ ಬೇರೆ ವೀಡಿಯೋಸನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ನ ಫೀಡ್ಬ್ಯಾಕ್ಸ್ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ರೆಡಿಯಾಗಿದೆ ಇದು ಈ ಪಲ್ಯ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು